ಹಾಯ್ ಗಾಯ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ಇಷ್ಟು ಪರ್ಚೇಸ್ ಮಾಡಿದ್ದೀನಿ ಈ ಒಂದು ಎರಡು ಬಾಕ್ಸು. ಯಾ, ಕ್ಯಾಪ್ಚರ್. ಸೊ ಬನ್ನಿ, ನಾವು ಇವಾಗ ನೆಕ್ಸ್ಟ್ ಬಾಕ್ಸಲ್ಲಿ ಏನಿದೆ ಅಂತ ಹೇಳಿ ಓಪನ್ ಮಾಡೋಣ. ಸೊ ನಾಯ್ಕದಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಇಫ್ ಇನ್ ಕೇಸ್ ನೀವು ಬರ್ತ್ಡೇ ಇರೋ ಮಂತಲ್ಲಿ ಏನಾದ್ರು ಆರ್ಡ್ರ್ ಮಾಡ್ತಿದ್ದೀರಾ ಅಂತಂದರೆ, ಸೊ ನಿಮಗೆ ಒಂದು ಫ್ರೀ ಗಿಫ್ಟ್ನ ಅವರು ಸೆಂಡ್ ಮಾಡ್ತಾರೆ. ಸೊ ಹಾಗಾಗಿ ನಂದು ಸೆಪ್ಟೆಂಬರ್ 8 ಬರ್ತ್ಡೇ. ಸೊ ನೆಕ್ಸ್ಟ್ ಇಯರ್ ಎಲ್ಲರೂ ನನಗೆ ವಿಶ್ ಮಾಡಿ. ಸೊ ಸೆಪ್ಟೆಂಬರ್ 8 ನನ್ನ ಬರ್ತ್ಡೇ ಇತ್ತು. ಸೊ ಹಾಗಾಗಿ ನನಗೂ ಒಂದು ಫ್ರೀ ಗಿಫ್ಟ್ನ ಸೆಂಡ್ ಮಾಡಿದ್ದಾರೆ. ಸೊ ನಾನು ಫ್ರೀ ಗಿಫ್ಟ್ ಬರುತ್ತೆ, ನನಗೆ ತುಂಬ ಎಕ್ಸೈಟ್ ಆಗಿಬಿಟ್ಟೆ, ಓ ಫ್ರೀ ಗಿಫ್ಟ್ ಬರ್ತಾ ಇದೆ ಅಂತ ಹೇಳಿ. ಸೊ ಅದೇನು ಫ್ರೀ ಗಿಫ್ಟ್ ಬಂತು ಅಂತಂದರೆ, ಫೇಸ್ ಮಾಸ್ಕು. ನಾನು ಏನೋ ಬರುತ್ತೆ ಅಂತ ಎಕ್ಸೈಟೆಡ್ ಆಗಿದ್ದೆ ಫುಲ್ಲು. ಸೊ ಬಟ್ ನೋಡಿದಾಗ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆಮೇಲೆ ಅಂದ್ಕೊಂಡೆ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ ಹೇಳಿ. ಸೊ ಯಾ, ಇದು ಶೀಟ್ ಮಾಸ್ಕ್ ಇದು. ಸೊ ಅನ್ಮಾಸ್ಕ್ ಪೆಪ್ಟೈಡ್ಸ್ ಪ್ಲಸ್ ಗೋಜಿ ಬೆರಿ ಫಾರ್ ಫೇಮ್ ಆ್ಯಂಡ್ ಲಿಫ್ಟೆಡ್ ಸ್ಕಿನ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಬೆರಿ ಮಾಸ್ಕ್ ಇದು. ಸೊ ಟ್ರೈ ಮಾಡ್ತೀನಿ. ನಾನು ಯಾವತ್ತೂ ಮಾಸ್ಕ್ ಯೂಸ್ ಮಾಡಿಲ್ಲ ಸ್ಕಿನ್ ಕೇರ್ಗೆ, ಬಟ್ ಯಾ, ಈ ಸಲ ಟ್ರೈ ಮಾಡಿ ನೋಡ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೆಬಿಲಿನ್ ಫಿಟ್ ಮೀ ಲೂಸ್ ಫಿನಿಷಿಂಗ್ ಪೌಡರ್ ಅಂತ ಹೇಳಿ ಇದು. ಸೊ ನನ್ನ ಶೇಡ್ ಬಂದ್ಬಿಟ್ಟು ಮೀಡಿಯಮ್ಮು. ಇದನ್ನು ಅಷ್ಟೇ, ಲಾಟ್ ಆಫ್ ಒಳ್ಳೊಳ್ಳೆ ರಿವ್ಯೂಸ್ ಇದೆ ನಾಯ್ಕದಲ್ಲಿ, ಪರ್ಪಲಲ್ಲಿ, ಆಮೇಲೆ ಯೂಟ್ಯೂಬಲ್ಲೆಲ್ಲ. ಯೂಟ್ಯೂಬರ್ಸ್ ಎಲ್ಲ ತುಂಬಾ ರೆಕಮೆಂಡ್ ಮಾಡ್ತಾರೆ ಇದನ್ನು. ಇದ್ರ ಬಗ್ಗೆನೂ ಅಷ್ಟೆ, ತುಂಬ ಒಳ್ಳೊಳ್ಳೆ ರಿವ್ಯೂಸ್ ಇದೆ. ಒಳ್ಳೆ ಕವರೇಜ್ ಕೊಡುತ್ತೆ ಅಂತ ಇದೆ ಲೂಸ್ ಪೌಡರು. ಸೊ ನಿಮ್ಮ ಫೌಂಡೇಶನ್ ಅಥವಾ ಮೇಕಪ್ನ ಚೆನ್ನಾಗಿ ಸೆಟ್ ಮಾಡುತ್ತೆ ಅಂತ ಹೇಳಿ ತುಂಬ ಯೂಟ್ಯೂಬರ್ಸ್ ಎಲ್ಲ ಇದ್ರ ಬಗ್ಗೆ ರಿವ್ಯೂ ಮಾಡಿದ್ದಾರೆ. ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ನಾನು ತೊಗೊಂಡಿದ್ದೀನಿ. ಸೊ ನನ್ನ ಶೇಡ್ ಬಂದ್ಬಿಟ್ಟು ಮೀಡಿಯಮ್ಮು, 25 ಮೀಡಿಯಮ್ಮು. ಇದು 20 ಗ್ರಾಮ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಸೊ ಇದು ಔಟ್ ಆಫ್ ಪ್ಯಾಕೇಜಿಂಗಲ್ಲಿ ಈ ಥರ ಕಾರ್ಡ್ಬೋರ್ಡ್ ಬಾಕ್ಸಲ್ಲಿ ಏನಿರಲ್ಲ, ಜಸ್ಟ್ ಇದೊಂದು ಏನು ಈ ಒಂದು ಕಂಟೈನರಲ್ಲಿ ಅಷ್ಟೇ ಇದು ಫಿಲ್ ಮಾಡಿರ್ತಾರೆ. ಸೊ ಇದು ಓಪನ್ ಮಾಡಿದ್ರೆ, ಸೊ ಈ ಥರ ಇದನ್ನು ಓಪನ್ ಮಾಡಿದ್ರೆ ಇಲ್ಲಿ ಒಂದು ಪ್ಲಾಸ್ಟಿಕ್ ಕವರಲ್ಲಿದೆ. ಸೊ ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಪ್ರಾಡಕ್ಟು ಹಾಗೆ ಅಪ್ಲೈ ಮಾಡ್ಕೋಬೋದು ನೀವು. ಸೊ ಇದು ಸ್ಪಾಂಜ್ ಜೊತೆ ಏನು ಬಂದಿಲ್ಲ, ಜಸ್ಟ್ ಇದೇ ಥರ ಇದ್ರ ಜೊತೆ ಸ್ಪಾಂಜ್ ಏನು ಕೊಟ್ಟಿಲ್ಲ ಇವರು. ಆಮೇಲೆ ಇದ್ರ ಪ್ರೈಸ್ ಬಂದು 695. ಸ್ವಲ್ಪ ಕಾಸ್ಟ್ಲಿ, ಬಟ್ ನನಗೆ 30% ಆಫ್ ಇತ್ತು ನಾನು ತೊಗೊಂಡಾಗ. ನನಗೆ ಅರೌಂಡ್ 500 ಸಮಥಿಂಗ್ ಎಲ್ಲ ಸಿಕ್ತು ಅಂತ ಅನಿಸುತ್ತೆ. ಸೊ ಈ ಥರ ಪ್ರಾಡಕ್ಟ್ಸ್ನೆಲ್ಲ ನಾಯ್ಕದಲ್ಲಿ ನೋಡ್ತಾರೆ, ತುಂಬ ಸೇಲ್ ನಡೀತಾ ಇರುತ್ತೆ. ಸೊ ದಿವಾಳಿ ಬರ್ತಾ ಇದೆ, ದೀಪಾವಳಿ ಬರ್ತಾ ಇದೆ. ಸೊ ಅವಾಗ ಮತ್ತೆ ಇನ್ನೊಂದು ಆಫರ್ಸ್ ಎಲ್ಲ ಬಿಡ್ತಾರೆ, ತುಂಬ ಆಫರ್ಸ್ ಎಲ್ಲ. ಸೊ ಅವಾಗೂ ನೀವು ಪರ್ಚೇಸ್ ಮಾಡ್ಬೋದು. ಸೊ ನನಗೆ 500 ಸಮಥಿಂಗಲ್ಲೇ ಸಿಕ್ತು. ಸೊ ಇದು ಒಳ್ಳೆ ಪ್ರಾಡಕ್ಟು, ತುಂಬಾ ಚೆನ್ನಾಗಿದೆ. ವೈಟ್, ನಾನು ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ. ವಾವ್, ತುಂಬ ಸ್ಮೂತ್ ಆಗಿದೆ ಇದು, ಸ್ಮೂತ್ ಫಿನಿಷಿಂಗ್ ಇದೆ ಆ್ಯಂಡ್ ಒಳ್ಳೆ ಕವರೇಜ್ ಕೂಡ ಸಿಗುತ್ತೆ. ಸೊ ಎವ್ರಿಡೇ ಯಾರಿಗಾದ್ರೂ ಮೇಕಪ್ ಹಾಕೋ ತುಂಬ ಇಷ್ಟ ಇಲ್ಲ ಎವ್ರಿಡೇ ಯೂಸ್ಗೆ ಅಂತಂದರೆ, ಜಸ್ಟ್ ಈ ಪೌಡರ್ನ ಅಪ್ಲೈ ಮಾಡಿಕೊಂಡ್ರೆ ಸಾಕು, ಮ್ಯಾಟ್ ಫಿನಿಶ್ ಸಿಗುತ್ತೆ ನಿಮಗೆ ಇದರಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಒಂದು ಫೌಂಡೇಶನ್ ತೊಗೊಂಡಿದ್ದೀನಿ. ಇದು ವೆಟ್ ಆ್ಯಂಡ್ ವೈಲ್ಡ್ ಫೋಟೋ ಫೋಕಸ್ ಫೌಂಡೇಶನ್ ಅಂತ ಹೇಳಿ. ನನ್ನ ಶೇಡ್ ಬಂದ್ಬಿಟ್ಟು ಗೋಲ್ಡನ್ ಬೀಚ್ ಅಂತ. ಸೊ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಫೌಂಡೇಶನು. ಇದ್ರ ಬಗ್ಗೆನೇ ಅಷ್ಟೇ, ನಾವು ಒಳ್ಳೊಳ್ಳೆ ರಿವ್ಯೂಸ್ ಕೇಳಿದ್ದೀನಿ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಟ್ರೈ ಮಾಡ್ತೀನಿ. ನನ್ನ ಶೇಡ್ ಹೇಳಿದ್ನಲ್ಲ ಆಲ್ರೆಡಿ, ಗೋಲ್ಡನ್ ಬೀಚ್ ಅಂತ ಹೇಳಿ. ಇದು ನಿಮಗೆ 30 ml ಪ್ರಾಡಕ್ಟು. ಸೊ ಇದು ಆಲ್ಮೋಸ್ಟ್ ತುಂಬ ಜನ ಇದನ್ನು ಮೆಬಿಲಿನ್ ಫಿಟ್ ಮೀ ಫೌಂಡೇಶನ್ಗೆ ಕಂಪೇರ್ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ ಸೇಮ್ ಅಂತ ಹೇಳಿ. ನನ್ನ ಹತ್ರ ಆಲ್ರೆಡಿ ಫಿಟ್ ಮೀ ಫೌಂಡೇಶನ್ ಇದೆ. ಸೊ ನೋಡೋಣ ಇದ್ರದ್ದು. ಓಪನ್ ಮಾಡಿದ್ರೆ ಅಪ್ಲಿಕೇಟರು ಈ ಥರ ಇರುತ್ತೆ. ಸೊ ಪಂಪಲ್ಲಿ ಇಲ್ಲ ಇದು, ಬಟ್ ಯಾ, ಇದೂ ಚೆನ್ನಾಗಿದೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಪ್ರಾಡಕ್ಟ್ನ ತಗೊಂಡು ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇದ್ರ ಶೇಡ್ ನೋಡಿ, ಮ್ಯಾಟ್ ಫಿನಿಶ್ ಅಂತ ಹೇಳಲ್ಲ, ನಿಮಗೆ ಒಂದು ಸ್ಮೂತ್ ಫಿನಿಶ್ ಸಿಗುತ್ತೆ. ಕಂಪ್ಲೀಟ್ ಮ್ಯಾಟ್ ಅಂತ ಹೇಳಿದರೆ ಸೆಮಿ ಮ್ಯಾಟ್ ಅಂತ ಹೇಳ್ಬೋದು. ಸೊ ಒಂದು ವಿಟ್ಟಿ ಸ್ಕಿನ್ ಟೋನ್, ಐ ಮೀನ್ ನನ್ನ ಸ್ಕಿನ್ ಟೋನ್ ಯಾರ್ಯಾರು ಇದ್ದೀರಲ್ಲ
ಅವರೆಲ್ಲ ಆರಾಮಾಗಿ ಈ ಒಂದು ಗೋಲ್ಡನ್ ಬೀಚ್ ಫೌಂಡೇಶನ್ನ ತೊಗೋಬೋದು. ಆಮೇಲೆ ಇದು ನಿಮಗೆ ಮೀಡಿಯಮ್ ಟು ಹೈ ಕವರೇಜ್ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಚೆನ್ನಾಗಿದೆ ಫೌಂಡೇಶನ್ ಇದನ್ನು. ಯಾ, ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಲ್ಯಾಕ್ಮಿ 9 to 5 ಸಿ ಸಿ ಕ್ರೀಮ್ ಅಂತ ಹೇಳಿ. ನನ್ನ ಹತ್ರ ಸಿ ಸಿ ಕ್ರೀಮ್ ಒಂದು ಇರಲಿಲ್ಲ, ಅದಕ್ಕೆ ಟ್ರೈ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನಾನು ತೊಗೊಂಡಿರೋ ಶೇಡ್ ಬಂದು ಬೀಜ್ ಅಂತೇಳಿ 01. ಸೊ 3 ಶೇಡ್ಸ್ ಇದೆ ಇದರಲ್ಲಿ. ಸೊ ನಾನು ತೊಗೊಂಡಿರೋದು ಫಸ್ಟ್ ಒನ್ನು ಬೀಜ್ ಅಂಥೇಳಿ. ಸೊ ನಿಮಗೆ ಬೇಕಾದರೆ ನೆಕ್ಸ್ಟ್ ಇನ್ನೆರಡು ಶೇಡ್ಗಳಿದೆ, ಹನಿ ಮತ್ತು ಬ್ರೋನ್ಸ್ ಅಂತೇಳಿ. ಸೊ ನನಗಿನ್ನ ಇನ್ನು ಸ್ವಲ್ಪ ಡಾರ್ಕರ್ ಸ್ಕಿನ್ ಟೋನ್ ಅವರೆಲ್ಲ ಹನಿ ತೊಗೋಬೋದು, ಅದಕ್ಕಿನ್ನ ಡಾರ್ಕರ್ ಸ್ಕಿನ್ ಟೋನ್ ಅವರೆಲ್ಲ ಬ್ರೌನ್ ಶೇಡ್ನ ತೊಗೋಬೋದು. ನಾನು ತೊಗೊಂಡಿರೋದು ಬೀಜಲ್ಲಿ, ಬೀಜ್ ಶೇಡ್ ನಂದು. ಸೊ ಇದರ ಪ್ಯಾಕೇಜಿಂಗ್ ಚೆನ್ನಾಗಿದೆ ಪಿಂಕ್ ಕಲರಲ್ಲಿ. ಸೊ ಪ್ರಾಡಕ್ಟ್ ಬಂದು ಇಷ್ಟಿದೆ, ತುಂಬಾ ಚಿಕ್ಕದು ಆ್ಯಕ್ಚುಲಿ. ಆಮೇಲೆ ಪ್ರೈಸು ಅಷ್ಟೇ, ತುಂಬ ಕಾಸ್ಟ್ಲಿ ಏನಿಲ್ಲ ಇದು. ಐ ಥಿಂಕ್ 200 rupees ಅಂತ ಅನಿಸುತ್ತೆ. 9 gram ಪ್ರಾಡಕ್ಟ್ ಸಿಗುತ್ತೆ ನಿಮಗೆ 200 rupees, ಬಟ್ ನಂಗೆ ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ಕಿದ್ರಿಂದ ಅರೌಂಡ್ 180 rupees ಇಷ್ಟ ಆಯಿತು ಅಂತ ಅನಿಸುತ್ತೆ. ಹಂಗೆ ಅಗೇನ್, ಯಾರ್ಯಾರಿಗೆ ಫೌಂಡೇಶನ್ ಹಾಕೊಳ್ಳಿಕ್ಕೆ ಇಷ್ಟ ಇಲ್ಲ ಎವ್ರಿಡೇ ಯೂಸ್ಗೆ ಅಂಥವ್ರು, ನೀವು ಸನ್ಸ್ಕ್ರೀನ್ ಆದಮೇಲೆ ಆರಾಮಾಗಿ ಈ ಲ್ಯಾಕ್ಮಿ 9 to 5 ಸಿ ಸಿ ಕ್ರೀಮ್ನ ಆರಾಮಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಇದು ನಿಮಗೆ ಕವರೇಜ್ ಎಲ್ಲ ತುಂಬ ಲೈಟ್ ಅಷ್ಟೇ ಎವ್ರಿಡೇ ಯೂಸ್ಗೆ ಏನು. ಸೊ ಇಲ್ಲ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ. ಸೊ ಇದನ್ನ ಬ್ಲೆಂಡ್ ಮಾಡಿದ್ರೆ ಸಿ ಆರಾಮಾಗಿ ಸ್ಕಿನ್ ಥರನೇ ಅಂತ ಅನಿಸುತ್ತೆ, ನಾವೇನು ಹಾಕ್ಕೊಂಡಿದ್ದೀವಿ ಅಂತ ಏನು ಅನಿಸೋದೇ ಇಲ್ಲ. ಸೊ ನಮ್ಮ ಸ್ಕಿನ್ ಏನ ಥರನೇ ಅನಿಸುತ್ತೆ, ಫೀಲ್ ಆಗುತ್ತೆ. ಇದು ಹೆವಿ ಹೆವಿ ಅಂತ ಅನಿಸಲ್ಲ, ತುಂಬ ಲೈಟ್ ಆಗಿದೆ ಇದ್ರ ಟೆಕ್ಸ್ಚರ್ ಬಂದು. ಸೊ ನೆಕ್ಸ್ಟು ನಾನು ಇದೆಲ್ಲ ತೊಗೊಂಡಾದ್ಮೇಲೆ ಒಂದು ಸನ್ಸ್ಕ್ರೀನ್ ಇರಲಿಲ್ಲ ಅಂದರೆ ಚೆನ್ನಾಗಿರಲ್ಲಲ್ವ. ಸೊ ಅದಕ್ಕೆ ನ್ಯೂಟ್ರಿಜಿನ್ ಅವ್ರದ್ದು ಅಲ್ಟ್ರಾಶೀರ್ ಸನ್ಬ್ಲಾಕ್ ಸನ್ಸ್ಕ್ರೀನ್ನ ತೊಗೊಂಡಿದ್ದೀನಿ. ನಾನು ಇದನ್ನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಸೊ ನೀವೇನೇ ಮೇಕಪ್ ಪ್ರಾಡಕ್ಟ್ನ ತೊಗೊಳ್ಳಿ, ಬಟ್ ಸ್ಕಿನ್ ಕೇರ್ ಮೇನ್ ಅಂತ ಹೇಳ್ಬೋದು. ಸೊ ನೀವು ಮೇಕಪ್ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ಸನ್ಸ್ಕ್ರೀನು ಕೂಡ ಅಪ್ಲೈ ಮಾಡ್ಕೋಬೋದು, ಬಿಕಾಸ್ ಸನ್ ರೇಸಿಂದ ಪ್ರೊಟೆಕ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಸೊ ಎಲ್ಲರೂ ಕೂಡ ಪರ್ಚೇಸ್ ಮಾಡಿ ಒಂದು ಸನ್ಸ್ಕ್ರೀನ. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಅಂತ ಹೇಳ್ಬೋದು, ನ್ಯೂಟ್ರಿಜಿನ್ ಅಲ್ಟ್ರಾಶೀರ್ ಡ್ರೈ ಟಚ್ ಸನ್ಬ್ಲಾಕ್ ಅಂಥೇಳಿ. ಸೊ ಇದರಲ್ಲಿ SPF 50 ಇದೆ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದರಲ್ಲಿ SPF 50 ಇದೆ, ಇದು ತುಂಬ ಲೈಟ್ ಆಗಿದೆ ನಿಮ್ಮ ಸ್ಕಿನ್ಗೆ. ಆಮೇಲೆ ಇದು ಸ್ವಲ್ಪ ಮ್ಯಾಟ್ ಫಿನಿಶ್ ಸಿಗುತ್ತೆ. ಇದು ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಥಿಂಗ್ ಏನಪ್ಪ ಅಂತಂದರೆ, ಸನ್ಸ್ಕ್ರೀನ್ನ ನೀವು ಮನೆಯಿಂದ ಎಲ್ಲರೂ ಆಚೆ ಹೋಗ್ಬೇಕು, ಈಗ ಆಫೀಸ್ಗೆ ಹೋಗ್ತಾ ಇದ್ದೀರಾ ಅಂತ ಏನಾದರೂ ಅಂದ್ಕೊಂಡ್ರೆ, ಸೊ ಒಂದು 20 minutes ಮುಂಚೆನೇ ನೀವು ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊಳ್ಳಿ. 20 minutes ಆದಮೇಲೆ ನೀವು ಮನೆಯಿಂದ ಆಚೆ ಓಡಿ, ಬಿಕಾಸ್ ಅದು ಸೆಟಲ್ ಆಗಬೇಕು ನಿಮ್ಮ ಸ್ಕಿನ್ಗೆ. ಸೊ ಇಲ್ಲಾಂತಂದರೆ ಸುಮ್ಮನೆ ರಿಯಾಕ್ಷನ್ ಆಗುತ್ತೆ, ಅದಕ್ಕೆ ಬೆಟರ್ ಅದು ಸೇಫೆಸ್ಟ್ ಅಂತ ಹೇಳ್ಬೋದು. ಇದು 30 ml ಪ್ರಾಡಕ್ಟು, ಇದ್ರ ಕ್ವಾಂಟಿಟಿ ಬಂದು 30 ml ಪ್ರಾಡಕ್ಟ್ ಇದು. ಸೊ ಪ್ರೈಸ್ ಬಂದು ಇದ್ರದ್ದು 200 rupees. ಸೊ ಇದು ನಿಮ್ಮ ಸ್ಕಿನ್ನ ಸಾಫ್ಟ್ ಮಾಡುತ್ತೆ, ಆಮೇಲೆ ಸ್ಮೂತ್ ಮಾಡುತ್ತೆ, ವಾಟರ್ ಪ್ರೂಫ್ ಅಂತೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾ, ಸೊ ಇದು ಆಯಿಲ್ ಫ್ರೀ ಆ್ಯಂಡ್ ಪ್ಯಾರಾಬಿನ್ ಫ್ರೀ. ಸೊ ಯಾರ್ಯಾರಿಗೆ ಈ ಥರ ಎಲ್ಲ ಪ್ಯಾರಾಬಿನ್ಗೆ ಅಲರ್ಜೆಟಿಕ್ ಆಗುತ್ತೆ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು, ಬಿಕಾಸ್ ಇಟ್ಸ್ ಅ ಪ್ಯಾರಾಬಿನ್ ಫ್ರೀ. ಸೊ ಯಾ, ನೆಕ್ಸ್ಟ್ ನಾನು 2 ಶಿಮ್ರಿ ಐ ಶ್ಯಾಡೋಗಳನ್ನ ತೊಗೊಂಡಿದ್ದೀನಿ. ಸೊ ಇದು ಸ್ವಿಸ್ ಬ್ಯೂಟಿ ಅವ್ರದ್ದು, ಓಕೆ ಯಾ. ಸೊ ಸ್ವಿಸ್ ಬ್ಯೂಟಿ ಅವ್ರದ್ದು ಶಿಮ್ರಿ ಐ ಶ್ಯಾಡೋಗಳನ್ನ ತೊಗೊಂಡಿದ್ದೀನಿ ನಾನು. ಸೊ ಇದ್ರ ಪ್ಯಾಕೇಜಿಂಗ್ ಈ ಥರ ಇರುತ್ತೆ, ಔಟರ್ ಪ್ಯಾಕೇಜಿಂಗು. ಒಂದು ಪ್ಲಾಸ್ಟಿಕ್ ಕಂಟೈನರ್ಗಳಲ್ಲಿ ಫಿಲ್ ಮಾಡಿದ್ದಾರೆ. ಸೊ ಒಂದು ಶೇಡ್ ಬಂದುಬಿಟ್ಟು ಸ್ವಲ್ಪ ಗೋಲ್ಡನ್ ಶೇಡ್ ಅಂತ, ಶಾಂಪೇನ್ ಶೇಡು. ಸೊ ಇನ್ನೊಂದು ಸ್ವಲ್ಪ ಪಿಂಕ್ ಕಲರ್ದು. ನಾನು ನಿಮಗೆ ಸ್ವಾಚ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತೇಳಿ. ವೆರಿ ಬ್ಯೂಟಿಫುಲ್ ಆಗಿದೆ ಇದು, ನಮಗೆ ಶಿಮ್ರಿ ಶೇಡ್ಸು ಎರಡೂ ಅಷ್ಟೇ ಸಕ್ಕತ್ತಾಗಿದೆ, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು, ಬಿಕಾಸ್ ನಾನು ರಿವ್ಯೂಸ್ ನೋಡಿದೆ. ಸೊ ನಾನೇನೇ ಪ್ರಾಡಕ್ಟ್ ತಗೋತೀನಿ ಅಂತಂದ್ರೂ ಸ್ವಲ್ಪ ರಿವ್ಯೂ ಮಾಡ್ತೀನಿ ಯೂಟ್ಯೂಬಲ್ಲೆಲ್ಲ. ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಇದರಲ್ಲ, ಅವ್ರ ವೀಡಿಯೋಸ್ ಎಲ್ಲ ನೋಡಿ ಹಂಗಾಗಿ ತಗೋತೀನಿ. ಸೊ ಇದು ಬಂದು ಪಿಂಕ್ ಕಲರ್ದಿದು, ಪಿಂಕ್ ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ ನೋಡಿ. ಇದು ಶಾಂಪೇನ್ ಶೇಡ್ ಇದು. ಸೊ ಇದೆಯಲ್ಲ ಇದು ಶಾಂಪೇನ್ ಶೇಡು, ಇದು ಪಿಂಕ್ ಕಲರ್ ಶೇಡು. ಸೊ
ಸೊ ಎಷ್ಟು ಪಿಗ್ಮೆಂಟೆಡ್ ಆಗಿದೆ ಅಂತ ನೀವೇ ನೋಡ್ಬೋದು, ಎಷ್ಟು ಶೈನಿಂಗ್ ಬರ್ತಾ ಇದೆ ಅಂತ. ಸೊ ಇದ್ರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 150 ರುಪೀಸು. ಇದು ನಿಮಗೆ 3 ಗ್ರಾಮ್ ಸಿಗುತ್ತೆ ಈ ಒಂದು ಬಾಟಲಲ್ಲಿ. ಸೊ 3 ಗ್ರಾಮ್ ಪ್ರಾಡಕ್ಟು ಇಷ್ಟಿರುತ್ತೆ, ತುಂಬ ದಿನ ಯೂಸ್ ಮಾಡ್ಕೋಬೋದು, ಇದನ್ನು ಯೂಸ್ ಮಾಡ್ಕೋಬೋದು ನೀವು. ನಾನು ಒಂದು ಲ್ಯಾಶ್ ಫಿಕ್ಸರ್ನ ತೊಗೊಂಡಿದ್ದೀನಿ, ಇದು ಪ್ಯಾಕ್ ಕಂಪ್ನಿ ಪ್ಯಾಕ್ ಅವ್ರದ್ದು ಬ್ರ್ಯಾಂಡ್ ಇದು. ಸೊ ನಮ್ಮ ಫೇಕ್ ಐ ಲ್ಯಾಶಸ್ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿಕ್ಕೆ ಗ್ಲೂ ಇದು. ಸೊ ಪ್ಯಾಕ್ ಅವ್ರು ತೊಗೊಂಡಿದ್ದೀನಿ. ಕ್ಯಾಮ್ರಾ ಫೋಕಸ್, ಸೊ ಯಾ ಕ್ಯಾಮ್ರಾ ಫೋಕಸ್ ಆಗ್ತಾ ಇಲ್ಲ, ಬಟ್ ಇದು ಪ್ಯಾಕ್ ಅವ್ರದ್ದು ಬ್ರ್ಯಾಂಡು. ಸೊ ಆಟೋ ಪ್ಯಾಕೇಜಿಂಗ್ ಈ ಥರ ಇರುತ್ತೆ, ಇಲ್ಲಿ ಪ್ಯಾಕ್ ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಪ್ರಾಡಕ್ಟ್ ಬಂದುಬಿಟ್ಟು 5 ml ಕ್ವಾಂಟಿಟಿ, ಇದು ಲ್ಯಾಟೆಕ್ಸ್ ಫ್ರೀ, ಕ್ಲಿಯರ್ ಅಪಾನ್ ಡ್ರೈಯಿಂಗ್ ಆ್ಯಂಡ್ ಈಸಿ ಅಪ್ಲಿಕೇಶನ್ ಅಂತೇಳಿ ಇದು ಮೆನ್ಷನ್ ಮಾಡಿದ್ದಾರೆ ಆಟೋ ಪ್ಯಾಕೇಜಿಂಗಲ್ಲಿ. ಸೊ ಈ ಥರ ಇದು ಬಾಟಲ್ ಇರುತ್ತೆ. ಸೊ ಇಲ್ಲೂ ಅಷ್ಟೇ ಮೆನ್ಷನ್ ಮಾಡಿದ್ದಾರೆ ಪ್ಯಾಕ್ ಅಂಥೇಳಿ. ಐ ಡೋಂಟ್ ನೋ, ಸಿ ಎಲ್ ಪ್ಯಾಕ್ ಅಂತ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಇದು ವೈಟ್ ಕಲರಲ್ಲಿ ಇದೆ ಆ್ಯಕ್ಚುಲಿ, ಬಟ್ ನಿಮಗೆ ಅಪ್ಲೈ ಮಾಡುವಾಗ ಅಷ್ಟು ಕಾಣಲ್ಲ ಅಂತ ಎಲ್ಲ ಹೇಳ್ತಾರೆ. ನೀವು ಐ ಲ್ಯಾಶಸ್ಗೆ ಅಪ್ಲೈ ಮಾಡ್ತಿರಲ್ಲ ಫೇಕ್ ಐ ಲ್ಯಾಶಸ್ಗೆ, ಅದು ಅಪ್ಲೈ ಮಾಡಿ ಒಂದು 2-3 ಸೆಕೆಂಡ್ಸ್ ಆದಮೇಲೆ ಇದು ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳ್ತಾರೆ. ಅಪ್ಲೈ ಮಾಡ್ಕೊಂಡಾಗ ನಿಮಗೆ ಏನು ವೈಟ್ ವೈಟ್ ಆಗಿ ಏನು ಕಾಣಲ್ಲ. ಸೊ ಚೆನ್ನಾಗಿದೆ ಇದು, ಆಮೇಲೆ ಇಮಿಡಿಯೇಟಾಗಿ ಡ್ರೈ ಆಗುತ್ತೆ. ಸೊ ಇವಾಗೆಲ್ಲ ನೋಡ್ಬೋದು ನೀವು ಬೇರೆ ಐ ಲ್ಯಾಶಸ್ ಗ್ಲೂಗಳೆಲ್ಲ, ಸೊ ಡ್ರೈ ಆಗೋದೆ ತುಂಬ ಟೈಮ್ ತೊಗೊಳುತ್ತೆ, ಒಂದು ಮಿನಿಟ್ ಇಷ್ಟು ಇಟ್ಕೋಬೇಕು ಆಮೇಲೆ ಅಪ್ಲೈ ಮಾಡ್ಕೋಬೇಕು. ಬಟ್ ಬಿಗಿನರ್ಸ್ಗೆ ನಾನು ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ, ಬಿಕಾಸ್ ನಾನು ಇದನ್ನು ಒಂದ್ಸಲ ಟ್ರೈ ಮಾಡಿದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ರಿವ್ಯೂ ಕೂಡ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬಿಕಾಸ್ ನಾನು ಅಷ್ಟೇ ಒಂದು ಐ ಲ್ಯಾಶಸ್ ಗ್ಲೂನ ತುಂಬಾ ಸರ್ಚ್ ಮಾಡಿದ್ದೀನಿ, ನಾನು ತೊಗೊಂಡಿದ್ದೀನಿ ಲೋಕಲ್ ಸ್ಟೋರಲ್ಲಿ, ಆಮೇಲೆ ಅಮೆಝಾನಲ್ಲೂ ಅಷ್ಟೇ ಒಂದು 2 ತೊಗೊಂಡಿದ್ದೀನಿ, ನಂಗೆ ಯಾವುದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಅಂತ ಅನ್ನಿಸ್ತಿಲ್ಲ. ಸೊ ಐ ಥಿಂಕ್ ದಿಸ್ ದ ಬೆಸ್ಟ್ ಒನ್. ಸೊ ನಾನು ಸಪ್ರೇಟ್ ರಿವ್ಯೂ ಮಾಡ್ತೀನಿ ಇದ್ರ ಬಗ್ಗೆ, ಸೊ ಸ್ಟೇ ಟ್ಯೂನ್ ಆಗಿರಿ. ಸೊ ನೆಕ್ಸ್ಟ್ ಫೈನಲ್ ಪ್ರಾಡಕ್ಟ್ ಏನಪ್ಪ ಅಂತಂದರೆ ಮೇಕಪ್ ಫಿಕ್ಸರು. ಸೊ ಇದು ಸ್ವಿಸ್ ಬ್ಯೂಟಿ ಅವರು ಮೇಕಪ್ ಫಿಕ್ಸರು. ಸೊ ಈ ಪ್ರಾಡಕ್ಟ್ನ ನಾನು ಜ್ಯೋತಿ ಸೇತಿ ಅಂತ ಯೂಟ್ಯೂಬರ್ ಅವರು ಇದನ್ನು ರಿಕಮೆಂಡ್ ಮಾಡ್ತಾರೆ, ತುಂಬಾ ಇದ್ರ ಬಗ್ಗೆ ಎಲ್ಲ ತುಂಬಾ ಹೇಳಿದ್ದಾರೆ ಅವರು, ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರು. ಇದರಲ್ಲಿ ಆಲೋವೆರಾ ಇದೆ ವಿತ್ ವಿಟಮಿನ್ ಇ, ಸೊ ತುಂಬಾ ಚೆನ್ನಾಗಿದೆ ಅಂಥೇಳಿ ಅವರು ಹೇಳ್ತಾರೆ. ಅವ್ರ ವೀಡಿಯೋಸಲ್ಲೆಲ್ಲ ತುಂಬ ಈ ಒಂದು ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾರೆ, ನನಗೆ ಅವ್ರ ವೀಡಿಯೋಸೆಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಟ್ರೈ ಮಾಡೋಣ ಅಂತೇಳಿ ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಸೊ ಗೈಸ್, ಇದ್ರ ಮೇಕಪ್ ಫಿಕ್ಸರ್ದು ಬಾಟಲ್ ಈ ಥರ ಇರುತ್ತೆ, ಒಂದು ಬ್ಲ್ಯಾಕ್ ಕಲರಲ್ಲಿ ಬಂದಿದೆ ಇದ್ರ ಪ್ಯಾಕೇಜಿಂಗು. ಸೊ ಚೆನ್ನಾಗಿದೆ, ಈ ಥರ ಓಪನ್ ಮಾಡಿದಾಗ ಸ್ವಲ್ಪ ಶೇಕ್ ಮಾಡಿ ನೀವು ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ, ಒಂದು ಫುಲ್ ಗ್ಲೋ ಎಫೆಕ್ಟ್ ಸಿಗುತ್ತೆ ಇದರಿಂದ. ವಾವ್, ಸಕ್ಕತ್ತಾಗಿದೆ ಇದು. ಆಮೇಲೆ ಒಂದು ಸ್ವಲ್ಪ ಆಲೋವೆರಾ ಫ್ರೆಗ್ರೆನ್ಸ್ ಬರುತ್ತೆ ನಿಮಗೆ, ಆಲೋವೆರಾ ಫ್ರೆಗ್ರೆನ್ಸ್ ಇದೆ ಇದರಲ್ಲಿ. ಬಟ್ ಯಾ, ಇನ್ಸ್ಟೆಂಟ್ ನಿಮಗೆ ಗ್ಲೋ ಸಿಗುತ್ತೆ ಸ್ಕಿನ್ಗೆ. ಸೊ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಇದು. ಇಷ್ಟ ಆದವರು ಹೋಗಿ ಇದನ್ನು ಪರ್ಚೇಸ್ ಮಾಡ್ಬೋದು, ಸ್ವಿಸ್ ಬ್ಯೂಟಿ ಮೇಕಪ್ ಫಿಕ್ಸರು. ಇದು ಪ್ರಾಡಕ್ಟ್ ಕ್ವಾಂಟಿಟಿ ಎಷ್ಟಿದೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ, ವಿಚ್ ಇಸ್ ಅ ಬ್ಯಾಡ್ ಥಿಂಗ್, ಅಟ್ಲೀಸ್ಟ್ ಮೆನ್ಷನ್ ಮಾಡಬೇಕಲ್ವ ಅವರು ಎಷ್ಟಿದೆ ಅಂತ. ಸೊ ಮೆನ್ಷನ್ ಮಾಡಿಲ್ಲ, ಬಟ್ ಯಾ, ಇಟ್ಸ್ ವೆರಿ ವೆರಿ ನೈಸ್. ಗೈಸ್, ಇದು ನನ್ನ ನಾಯ್ಕ ಹಾಲ್ ನೋಡಿರಲ್ಲ, ನನ್ನ ನಾಯ್ಕಿಂದ ಏನೇನು ತೊಗೊಂಡೆ ಅಂತ ಹೇಳಿ. ಸೊ ಇದರಲ್ಲಿ ಯಾವ್ದಾದ್ರು ನಿಮಗೆ ಇಷ್ಟ ಆಯಿತು ಅಂತ ಹೇಳಿ, ಸೊ ಇದರಲ್ಲಿ ನಿಮಗೆ ಯಾವ್ದಾದ್ರು ಪ್ರಾಡಕ್ಟ್ ಇಷ್ಟ ಆಯಿತು ಅಂತಂದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. ಸೊ ಆ್ಯಂಡ್ ಒನ್ ಫೈನಲ್ ಲಾಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಮುಂದೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ತೋರಿಸುತ್ತೆ. ಸಬ್ಸ್ಕ್ರೈಬ್ ಆಗಿದ್ರೆ ಮಾತ್ರ ಮರಿಬೇಡಿ. ಇಫ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಮಾತ್ರ ಲೈಕ್ ಮಾಡಿ.